ದಿಲ್ಲಿ ವಿಮಾನ ನಿಲ್ದಾಣದ 1ನೇ ಟರ್ಮಿನಲ್ ಸೂರು ಆಕಾಶಕ್ಕೆ. ನೆಲದಲ್ಲಿ ಒಬ್ಬರ ಮರಣ, 6 ಜನರಿಗೆ ಗಾಯ. ಸಂಸತ್ತಿನಲ್ಲಿ ಖರ್ಗೆ ಮೋದಿ ಪಡೆ ವಿವಾದ. ದಿಲ್ಲಿಯ ವಿಮಾನ ನಿಲ್ದಾಣ ಟರ್ಮಿನಲ್ 1ರ ಸೂರು ಹಾರಿ ಹೋಗಿ ಒಬ್ಬರು ಪ್ರಾಣವನ್ನು ಕಳೆದುಕೊಂಡರೆ 6 ಜನರು ಗಾಯಗೊಂಡಿದ್ದಾರೆ. ಈ ಬಗೆಗೆ ಸಂಸತ್ತಿನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮೋದಿಯವರನ್ನು ಟೀಕಿಸುತ್ತಾ, ನೀವು ಆ ಕಾರಿಡಾರ್ ಅನ್ನು ಉದ್ಘಾಟನೆ ಮಾಡುತ್ತಾ ಜಾಗತಿಕ ಮಟ್ಟದ ಕಟ್ಟುಗೆ ಅಂತ ಹೇಳಿದ್ದೀರಿ, ಇವಾಗೆಲ್ಲ ಕೆಟ್ಟುಗೆ ಆಗಿದೆ, ನೀವು ಉದ್ಘಾಟನೆ ಮಾಡುವಾಗಲೆಲ್ಲ ನಮ್ಮದು ಜಗತ್ತಿನ ಮಟ್ಟದ ಇಂಜಿನಿಯರಿಂಗ್ ಅಂತ ಹೇಳ್ತೀರಿ, ಇಲ್ಲಿ ನೋಡಿದ್ರೆ ಭಾರತ ಮಟ್ಟದ್ದು ಇಲ್ಲ ಅಂತ ಟೀಕಿಸಿದ್ದಾರೆ. ಅದನ್ನು ಖಂಡಿಸಿ BJPಯವರೆಲ್ಲ ಖರ್ಗೆಯವರನ್ನು ಟೀಕಿಸಿದ್ದಾರೆ. ಯಾರು ಟೀಕಿಸಿದರೆ ಏನು? ವಿಮಾನ ನಿಲ್ದಾಣದ ಸೂರು ಬಿದ್ದು ಒಬ್ಬರು ಸತ್ತವರ ಪ್ರಾಣವನ್ನು ತರುವುದಂತೂ ಸಾಧ್ಯವೇ ಇಲ್ಲ. 6 ಜನ ಗಾಯಗೊಂಡವರಿಗಾದರೂ ಸರಿಯಾದ ಚಿಕಿತ್ಸೆ ದಿಲ್ಲಿಯಲ್ಲಿ ಸಿಗಲಿ. ದಿಲ್ಲಿ ಈಗ ಭಾರೀ ಮಳೆಯಲ್ಲಿ ಮುಳುಗುತ್ತಿದ್ದು, ಈ ಮಳೆಯಲ್ಲಿ ದಿಲ್ಲಿ ವಿಮಾನ ನಿಲ್ದಾಣದ 1ನೇ ಟರ್ಮಿನಲ್ 16 ವಿಮಾನ ಬರುವಂತಿಲ್ಲ, 12 ವಿಮಾನ ಬರುವಂತಿಲ್ಲ, 16 ವಿಮಾನ ಹೋಗುವಂತಿಲ್ಲ. ಮಧ್ಯರಾತ್ರಿಯ ಬಳಿಕ ಏನಾಗುತ್ತದೆ ಅನ್ನುವಂಥದ್ದು, ವಿಮಾನ ಬರಬಹುದು ಬಾರದೆ ಇರಬಹುದು ಮುಂದಿನ ಆದೇಶದವರೆಗೆ ಅಂತ ಹೇಳ್ತಾ, ಈ ವಿಮಾನ ನಿಲ್ದಾಣದ ದುರಂತ ದೇಶದ ಕಟ್ಟುಗೆಗಳೆಲ್ಲ ದೊಡ್ಡ ದುರಂತವಾಗಿದ್ದು, ಬಿಹಾರದ ನಂತರ ದಿಲ್ಲಿ ಈಗ ಬಿಹಾರದ ಹಾದಿಯಲ್ಲಿ ಎಲ್ಲ ಕಟ್ಟುಗೆಗಳು ಬೀಳುವವೋ ಎನ್ನುವಂಥ ಅಪಾಯವನ್ನು ಎದುರಿಸುತ್ತಿದೆ ಅಂತ ಹೇಳಬಹುದು.